ಭಯೋತ್ಪಾದಕತೆ ವಿಷಯದಲ್ಲಿ ಅಥವಾ ಸಮಾಜದ ಒಂದು ಶಾಂತಿ ಸುವ್ಯವಸ್ಥೆಯನ್ನು, ಸಮಾಜದ ಸೌಹಾರ್ದಯುತವಾದ ವಾತಾವರಣವನ್ನು, ಪ್ರೀತಿ ವಿಶ್ವಾಸವನ್ನು ಬೆಳೆಸೋದಕ್ಕೆ ಬೇಕಾದಂತಹ ಒಂದು ವಾತಾವರಣವನ್ನು ನಾವು ನಿರ್ಮಿಸಬೇಕು. ಸಮಾಜದಲ್ಲಿ ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದೇವೆ. 224 ಜನ, ನಾವು 25 ಜನ. ನಮ್ಮ ಒಂದೊಂದು ಮಾತು ಅದು ಸಮಾಜದ ಯೋಚನಾ ಲಹರಿಯನ್ನು ಅದು ನಿರ್ಧರಿಸುತ್ತೆ. ಅದು ಜನಸಮುದಾಯದಲ್ಲಿ ನಾವು ಹೀಗೆ ಮಾತನಾಡಿದ್ವಿ, ಹಾಗೆ ಮಾತನಾಡಿದ್ವಿ ಅನ್ನೋದು ಚರ್ಚೆಗೆ ಒಳಪಡುತ್ತೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ, ಅದು ಕೇವಲ ಭಯೋತ್ಪಾದಕತೆಯ ಸಂದರ್ಭದಲ್ಲಿ ಅಂತಲ್ಲ, ಯಾವುದೇ ಸಂದರ್ಭದಲ್ಲಿ ಸಮಾಜ ಹಿತವನ್ನು ಬಯಸಿ ನಮ್ಮೆಲ್ಲ ಮಾತು, ನಮ್ಮೆಲ್ಲ ಕೃತಿಗಳು ಇರಬೇಕು. ನಮ್ಮ ನಮ್ಮ ರಾಜಕೀಯ ಉದ್ದೇಶಕ್ಕೆ, ನಮ್ಮ ನಮ್ಮ ಇನ್ನೇನೋ ಸ್ವಾರ್ಥದ ಕಾರಣಕ್ಕೆ ನಾವು ದ್ವೇಷ ಭಾವನೆಯನ್ನು ಬೆಳೆಸಿದ್ರೆ, ನಾವು ಶಾಂತಿ ಸುವ್ಯವಸ್ಥೆಯನ್ನು ಕದಡೋ ಸ್ಥಿತಿ ತಂದರೆ ಬಹಳ ದೊಡ್ಡ ಬೆಲೆಯನ್ನು ಜನಸಮೂಹ ತೆರಬೇಕಾಗತ್ತೆ. ಹಾಗಾಗಬಾರದು. ಹಾಗಾಗಿ ನಾನು ನಮ್ಮ ಶಾಸಕರುಗಳು, ನಮ್ಮ ಸಚಿವರುಗಳು ಅನೇಕ ಸಂದರ್ಭದಲ್ಲಿ ಮಾತನಾಡೋದನ್ನು ಕೇಳ್ತೀನಿ, ನೋಡ್ತೀನಿ. ಮಾಧ್ಯಮದವರಿಗೆ ನಾವು ಮಾತನಾಡಿದ್ದೇ ಸಾಕಾಗತ್ತೆ ಆಹಾರ. ಆದರೆ ನಾವು ಮಾತನಾಡೋದಕ್ಕೆ ನಮ್ಮ ಜವಾಬ್ದಾರಿಗಳು ಬೇಕಲ್ಲ. ಅವ್ರು ಯಾಕೆ ಹೀಗೆ ಮಾಡ್ತೀರಿ ಅಂತ ಕೇಳಿದ್ರೆ, ಹೌದ್ರಿ, ನಿಮ್ಮವ್ರು ಹಾಗೆ ಮಾತನಾಡ್ತಾರೆ, ಹಾಗಾಗಿ ನಾವು ಹೀಗೆ ಮಾಡ್ತೀವಿ ಅಂತ. ಅವ್ರು ಬಿಡಿ, ನಾವು ಅವ್ರ ಬಗ್ಗೆ ಏನೋ ಹೇಳೋ ಸ್ಥಿತಿಯಲ್ಲಿ ಇಲ್ಲ. ಅವು ನಾವು ಆದರೆ ಇರೋ 225 ಜನ, ನಾವು ಬಹಳ ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಸ್ಥೆಯಲ್ಲಿ. ಹಾಗಾಗಿ ಪ್ರತಿ ಕ್ಷಣದಲ್ಲಿ ನಮ್ಮ ಜವಾಬ್ದಾರಿ ಅರಿವನ್ನು ಮಾತಾಡ್ಕೊಂಡು ಮಾತಾಡಬೇಕು. ಮಾತನಾಡೋದಕ್ಕೆ ದೇವರ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಅಂತ ಹಗುರವಾಗಿ ಬೇಜವಾಬ್ದಾರಿಯುತವಾಗಿ ಮಾತನಾಡಿ ಸಮಾಜದ ಹಿತವನ್ನು ನಾವು ಕಡೆಗಣಿಸಬಾರದು. ಇದು ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿ ಆಗಬೇಕು. ಅವ್ರು ಮಾತನಾಡಿದ್ರು ಅಂತ ಇವ್ರು ಮಾತನಾಡೋದು, ಇವ್ರು ಮಾತನಾಡಿದ್ರು ಅಂತ ಅವ್ರು ಮಾತನಾಡೋದು, ಈ ಎಲ್ಲ ಮಾತಿನ ಪರಿಣಾಮ ಮಾಧ್ಯಮದವರ ಕಾರಣದಿಂದ ಜನಸಮೂಹದ ಮೇಲೆ, ಅದು ನಮ್ಮೆಲ್ಲರ ಮೇಲೆ ಅದು ದುಷ್ಪರಿಣಾಮ ಆಗ್ತಾ ಇರೋದು ನೋಡ್ತಾ ಇದ್ದೀವಿ ನಾವು. ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ, ನಮ್ಮ ಭಯೋತ್ಪಾದಕತೆ ವಿಷಯದಲ್ಲಂತೂ ಪ್ರಶ್ನೆನೇ ಇಲ್ಲ, ಇನ್ಯಾವ ವಿಷಯದಲ್ಲೂ ಈ ಪ್ರಶ್ನೆ ಇಲ್ಲ ಅನ್ನೋ ಸ್ಥಿತಿ ಬರಬೇಕು. ನಮ್ಮ ಮಾತು, ನಮ್ಮ ಕೃತಿ, ನಮ್ಮ ಎಲ್ಲ ಚಟುವಟಿಕೆಗಳು ಸಮಾಜಕ್ಕೆ ಪೂರಕವಾದ ರೀತಿಯಲ್ಲಿ ಇರಬೇಕು. ನಾವು ಆ ಹಿನ್ನೆಲೆಯಲ್ಲಿ ಯೋಚಿಸ್ಕೊಂಡು ಮುನ್ನಡಿಬೇಕು. ಎಲ್ಲೂ ಸಹ ಯಾವುದೇ ಸಂದರ್ಭದಲ್ಲಿಯೂ ಈ ಹಗುರವಾದ ಮಾತುಗಳನ್ನು ಆಡದೇ ಇರುವಂತೆ ನಾವೇ ಜವಾಬ್ದಾರರಾಗಬೇಕು.